ಮಾತೃದೇವೋಮ ಪಿತೃದೇವೋಮ ಗುರುದೇವೋಮ ಮಲ್ಲೇಯ ಮಹಾದೇವ ಮಲ್ಲೇಯ ಮಹಾದೇವ ಮಹಾನುಭಾವ ನಾನರಿಯೇ ಮಿನಮಾಯ ದೇವ ನಾನರಿಯೇ ಮಿನಮಾಯ ಮಲ್ಲೇಯ ಮಹಾದೇವ ಮಲ್ಲೇಯ ಮಹಾದೇವ ಮಹಾನುಭಾವ ತಾರೆ ಬೆಟ್ಟದಲ್ಲಿ ತಾಳು ಬೆಟ್ಟದಲ್ಲಿ ತಂಗಿತು ನಿನ್ನೆ ಪರಿಸೆ ಚಲ್ಲಾಟಗಾರ ಹೇಳು ಮನೆಯ ಮಹಾದೇವ ಚಲ್ಲಾಟಗಾರ ಹೇಳು ಮನೆಯ ಮಹಾದೇವ ನಾನರಿಗೆ ದೇವ ನಾನರಿಗೆ ಮಲ್ಲೇಯ ಮಹಾದೇವ ಮಲ್ಲೇಯ ಮಹಾದೇವ ಮಹಾನುಭಾವ ಆಸೀನರಾಗಿರತಕ್ಕಂತಹ ಎಲ್ಲಾ ಗಣ್ಯರ ಹಾಗೂ ವೇದಿಕೆಗೆ ಅಭಿಮುಖವಾಗಿ ಆಸೀನರಾಗಿರತಕ್ಕಂತಹ ಎಲ್ಲಾ ಸಭಾ ಮಿತ್ರರು ಬಂಧು ಮಿತ್ರರು ಹೇಳಿದ್ದೀರಿ ತಮ್ಮಗಳ ಒಪ್ಪಿಗೆಯನ್ನು ನಾವು ಪಡೆಯುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಾವು ನೀಡುವ ಮೊದಲನೆಯದಾಗಿ ದೇವತಾ ಪ್ರಾರ್ಥನೆ ಮಲ್ಲಶೆಟ್ಟಿ ಎಲ್ ಇವರು ನಿವೃತ್ತ ಅರಣ್ಯ ಅಧಿಕಾರಿಗಳು ಹಾಗೂ ಗೌರವನಂತರಿಗೆ ನೆಪ್ಪಾಳೆ ಮೂಲಕ ನಾವು ನಮ್ಮ ಗೌರವವನ್ನು ಸಲ್ಲಿಸೋಣ ಹಾಗಾಗಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸನ್ಮಾನಿಸಿರುವಂತಹ ಎಲ್ಲ ಗೌರವನಂತರಿಗೆ ಹಾಗೇನೆ ಶಾಸಕರು ಕೊಡಿ ಮೇಡಮ್
ವೀಲರ್ಸ್ ಮತ್ತು ಫೋರ್ ವೀಲರ್ಸ್ ಮತ್ತು ತ್ರೀ ವೀಲರ್ಸ್ ಸಹ ಬೇರೆ ಬೇರೆ ಇರುವಂತಹ ಒಂದು ಸ್ಟಿಕರ್ ಗಳಿವೆ. ಅವುಗಳನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಿ, ನಿಮ್ಮ ವಾಹನಗಳ ಮೇಲೆ ಅದನ್ನು ಹಾಕಿ. ಭಾಗದಲ್ಲಿ ನಾವು ತಿಂಗಳ ಅಥವಾ ಮಾಸಿಕ ಕ್ಯಾಲೆಂಡರ್ ಅಂತ ನಾವು ಕಾಣಬಹುದು. ಬಹಳ ವಿಶೇಷವಾದಂತಹ ಒಂದು ಕ್ಯಾಲೆಂಡರ್ ಆಗಿದೆ. ಈಶ್ವರನಿಗೆ ಪ್ರಾರ್ಥನೆ ಮಾಡಿರು. ನಾನು ನನ್ನ ಹೆಸರು ಶ್ರೀ ಚಾಮರೆಡ್ಡಿ ಅಂತ. ನಾನು ದೈಹಿಕ ಶಿಕ್ಷಕನಾಗಿ ನಿರ್ದೇಶಕನಾಗಿ ಭಗೀರಥ ಹೇಗೆ ಮೇಲೆ ಮೇಲೆ ಬಂದು ಅವನು ಇದು ಮಾಡೋದನ್ನು ಹಾಗೆ ನಾವು ಭಗೀರಥನ ಪ್ರಯತ್ನದಿಂದ ಮೇಲೆ ಬಂದಿದ್ದೇವೆ. ನಾನು ಸಿಂಗನಲ್ಲಿ 1950ರಲ್ಲಿ ದೈಹಿಕ ಶಿಕ್ಷಕನಾಗಿದ್ದೆ. ಅಲ್ಲಿಂದ 1977ರಲ್ಲಿ ಯಳಂದೂರಿಗೆ 1.5 ವರ್ಷ ಹೋದೆ. ಅನಂತರ 80ಕ್ಕೆ ಮಹಾರಾಣಿ ಕಾಲೇಜಲ್ಲಿ ಜೂನಿಯರ್ ಕಾಲೇಜು ಓಪನ್ ಆಯಿತು, ಅಲ್ಲಿ ಹೋದೆ. 92ರಲ್ಲಿ ಅಲ್ಲಿಂದ ನಾನು ರಿಟೈರ್ ಆದಮೇಲೆ ಕವನಗಳನ್ನ ಮತ್ತೆ ಡ್ರಾಮವನ್ನ ನಾಟಕವನ್ನ ಬರೆಯಲು ಪ್ರಾರಂಭವಾಯಿತು. ಹೇಗೆ ಅಂದ್ರೆ ಅಂಗ ಮಹಾರು ರಂಗರಾವ್ ಅಂಗ ಇಸ್ಕೊಳ್ಳುವ ಮಕ್ಕಳಿಗೆ ನಾನು ಸ್ವಲ್ಪ ನೀವು ಆಟಗಳು ಹೇಳ್ಕೊಡಿ ಮಕ್ಕಳಿಗೆ ಅಂತ ಅವರು ನೇಮಿಸಿದ್ರು. ಆವಾಗ ನಾನು ಅಲ್ಲಿ 1977ರಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ. ಅವರೇನು ಮಾಡಿದ್ರು, ನೀವು ಒಂದು ಸ್ವಲ್ಪ ಒಂದು ಡ್ರಾಮಾ ಎಲ್ಲಾದ್ರೂ ನೋಡಿ ಸರ್, ಸ್ಕೂಲಿಗೆ ಬೇಕು ಅಂತ ಹೇಳಿದ್ರು. ನಾನು ಅದು ಬಗ್ಗೆ ನನಗೆ ಮನಸ್ಸಿಟ್ಟು ಅದನ್ನೇ ಹೋರಾಟ ಮಾಡ್ಕೊಂಡು ಇವತ್ತು ಆ ಕಾರ್ಯಕ್ರಮವನ್ನು ರೂಪಿಸ್ಬೇಕಾದ್ರೆ ಎಷ್ಟು ಅಂತ ಮನಸ್ಸಿಟ್ಟು ಒಂದು 50 ಜನ ಮನಸ್ಸಿಟ್ಟು ಹುಟ್ಟಿದ್ರೆ ಸಂಘಟನೆ ಆಗ್ತದೆ. ಅಂದ್ರೆ 10 ಜನ ನಾನು ಇವತ್ತು ಮನಸ್ಸಿಟ್ಟು ಇವತ್ತಿನ ನೋಡ್ತಾ ಇಲ್ಲ, ಲೈನ್ಸ್ದಾಗ 5-10 ದಿನ ನೋಡ್ತಾ ಇದ್ದೆ. ನಾವು ಭೈರವ ಜಯಂತಿ ಮಾಡ್ತೀವಿ ಅಂದ್ರೆ ಆ ಕಾಲದಲ್ಲಿ ನಮ್ಗೆ 1,000 ರೂಪಾಯಿ ಕೊಡೋದು ಕೊಳಗದಲ್ಲಿ ನಾವು ಭೈರವ ಜಯಂತಿ ಮಾಡ್ಬೇಕು ಅಂದ್ರೆ ಅವ್ರಿಗೆ ಅಶೋಕಪುರಂನ ಅವರ ಇಲ್ಲಿ ಹೋಗಿ ಕೇಳೋದು ನಾವು 1,000 ರೂಪಾಯಿ ಕೊಡೋದು ಭೈರವ ಜಯಂತಿ ಅಂದ್ರೆ ಅವ್ರಿಗೆ ಸಮಾಜದ ಮೇಲೆ ಕಳಕಳಿ ಇತ್ತು. ನಾನು ಹೇಳೋದು 25-30 ವರ್ಷದ ಮಾತು ಅಂದ್ರೆ ಅವ್ರು ಆ ರೀತಿ ಮನೋಭಾವನೆಗಳು ಎಲ್ಲಾ ವ್ಯಕ್ತಿಗಳಲ್ಲೂ ಮೂಡಿದ್ರೆ ಸಮಾಜ ಕಟ್ಟದೆ ದೊಡ್ಡದಾಗಲ್ಲ. ಇವತ್ತು ಪುಟ್ರನ್ ಸೃಷ್ಟಿ ಧೈರ್ಯವಾಗಿ ಅನೇಕ ಸ್ಟೇಟ್ಮೆಂಟ್ಸ್ ನ ಕೊಟ್ಟಿದ್ದಾರೆ. ನಮ್ಮ ಸಮಾಜದ ಬಗ್ಗೆ ತಾವೆಲ್ಲ ನೋಡಿರ್ಬೋದು, ಯಾಕಂದ್ರೆ ಎಲ್ಲೆಲ್ಲ ಅವರು ನೋಡಿ ನೋಡಿ ಸಾಕಾಗಿದೆ, ತಗ್ಗಿ ಬಗ್ಗಿ ಎಲ್ಲ ಸಾಕಾಗಿದೆ. ಈಗ ಅವರು ಹೋರಾಟಕ್ಕೆ ಇಲ್ಲ ಅಂತ ಸಂದರ್ಭ ಇದೆ. ನಾವೆಲ್ಲ ಶಕ್ತಿ ತುಂಬುವಂತ ಕೆಲಸ ಮಾಡೋಣ. ಮುಂದಿನ ದಿನದಲ್ಲಿ ನಮ್ಮ ಜನಾಂಗನ ಭವಿಷ್ಯದತ್ತ ಕರ್ಕೋಗದ ಹಿಟ್ಟಿನಲ್ಲಿ ಅವರ ಹಿಂದ್ಗಡೆ ನಾವೆಲ್ಲ ಇರ್ತೀವಿ ಅನ್ನೋ ಮಾತನ್ನ ಹೇಳ್ತಾ ನಮಗೂ ಮಾತಾಡಕ್ ಅವಕಾಶ ಕೊಟ್ಟಂತ ವೇದಿಕೆಯಲ್ಲಿ ಎಲ್ಲ ಇಳಿತು. ಚಾಮಶೆಟ್ಟಿ ಇರ್ಬೋದು, ಇನ್ನೊಬ್ರು ಇರ್ಬೋದು, ಪ್ರತಿಯೊಬ್ಬರು ಹಿರಿಯ ಸದಸ್ಯರುಗಳಿದ್ದಾರೆ. ಹಾಗಾಗಿ ಅವಾಗೆಲ್ಲ ನಾನು ಅಭಿನಂದಿಸ್ತಾ ಮತ್ತು ಕೈ ಮುಗಿದು ಪ್ರಾರ್ಥಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಜೈ ಜೈ. ಮೊದಲನೇ ಇವರಿಗೆ ಅಭಿನಂದನೆಗಳು. ಇವರು ಹೇಳಿದ ಶಕ್ತಿ ಮತ್ತು ಒಗ್ಗಟ್ಟು ಹೋರಾಟ, ಸೊ ಇವುಗಳನ್ನು ನಮ್ಮ ಮೈಂಡಲ್ಲಿ ಇಟ್ಕೊಂಡು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಸೊ ಮುಂದೆ ಸಹ ನಮ್ಮ ಪುಟ್ರಂಗ್ ಶೆಟ್ಟಿ ಸಾಹೇಬರು ಇದೇ ರೀತಿ ಮತ್ತೆ ಅನೇಕ ತಾಣಗಳು ಅವರು ವಿಜಯಿಗಳಾಗಿ ರಾಜ್ಯದಲ್ಲಿ ಉನ್ನತ ಸ್ಥಾನದಲ್ಲಿ ಉನ್ನತ ರಾಜಕೀಯ ಸ್ಥಾನವನ್ನು ಪಡೆಯಲಿ ಅಂತ ಆಶಿಸುವಂತೆ ಅವರು ನಮ್ಗೆ ತಿಳಿಸಿದ್ದಾರೆ. ಸೊ ಅವರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆ. ಅಡ್ಡಿ ಸಿದ್ಧತೆ ಸಭಾ ಮಾಡಿ ಬರುವಾಗ ನಮ್ಮ ಒಂದು ನ್ಯಾಯಜನಗಳು ವಿನಾಯಕ ಅತ್ಯಂತ ಶ್ರೀಮಂತ ಒಬ್ಬರಿಗೆ 300-400 ರೂಪಾಯಿ ಅಲ್ಲಿ ಕೆಲಸ ಮಾಡಿ ಅಲ್ಲಿಂದ ಬರೋದು. ಬೆಳಗ್ಗೆ 7 ಗಂಟೆಗೆ ಹೊರಟ್ರೆ ಸಾಯಂಕಾಲ 6 ಗಂಟೆಗಳಲ್ಲಿ ಬರೋದು. ಆ ಪರಿಸ್ಥಿತಿ ಬಂದಿದೆ. ಶಿಕ್ಷಣವು ನಮ್ಮಲ್ಲಿ ಮಾಜಿ ಕೇಂದ್ರ ಪರಿಹಾರ ಸಮಿತಿಯ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ವೆಂಕೋಪಸರ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ನಮ್ಮ ಸಮಾಜದಲ್ಲಿ
ಈ ಒಂದು ರಾಜಕೀಯ ಪರಿಸ್ಥಿತಿ ತಮಗೆಲ್ಲ ಗೊತ್ತೇ ಇದೆ, ರಾಜ್ಯದಲ್ಲಾಗಿರ್ಬೋದು ದೇಶದಲ್ಲಾಗಿರ್ಬೋದು. ಮುಂದುವರೆದ ಸಮಾಜಗಳು ಮತ್ತು ಆರ್ಥಿಕವಾಗಿ ಸದೃಢರಾದ ಜೊತೆ ನಾವು ರಾಜಕೀಯ ಮಾಡಬೇಕಾಗುತ್ತೆ. ಅಂತ ಒಂದು ದಿನಗಳಲ್ಲಿ ನಾಲ್ಕು ಬಾರಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದಂತ ನಮ್ಮ ಪುಟ್ಟರಂಗ ಶೆಟ್ಟಿ ಸರ್ ಅವರು ಈಗ ಶಾಸಕರಾಗಿ ನಿಗಮದ ಅಧ್ಯಕ್ಷರಾಗಿ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಈಗ ಶಿವಕುಮಾರ್ ಅವರು ಹೇಳಿದ್ರು ನಾವು ಸಚಿವರಾಗಿ ಕಾಣಬೇಕಾಯ್ತು ಪುಟ್ಟರಂಗ ಶೆಟ್ಟಿ ಅವ್ರನ್ನ ಅಂತ. ಹೌದು, ಯಾಕೆಂದ್ರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಅವರು ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಅವರು ಆಯ್ಕೆಯಾದ ಸಂದರ್ಭ ತಮಗೆಲ್ಲ ಗೊತ್ತೇ ಇದೆ. ಸಿಎಂ ಗೆ ಯಾರೋ ಅಭ್ಯರ್ಥಿಗೆ ಅವರ ವಿರುದ್ಧ ಯಾರು ಅಭ್ಯರ್ಥಿ ನಿಂತಿದ್ರೋ ಅವರ ವಿರುದ್ಧ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಅದು ಸುಲಭದ ಮಾತಲ್ಲ, ಎಷ್ಟು ಕಷ್ಟ ಇದೆ ಈ ಒಂದು ರಾಜಕೀಯ ಪರಿಸ್ಥಿತಿಯಲ್ಲಿ. ಮುಂದುವರೆದ ಸಮಾಜಗಳು ಈಗಿನ ಒಂದು ರಾಜಕೀಯ ಪರಿಸ್ಥಿತಿ ನಮ್ಮ ಮಾಧ್ಯಮದಲ್ಲಾಗಿರ್ಬೋದು, ಪತ್ರಿಕೆಗಳು ನೋಡ್ತಾ ಇದ್ದೀವಿ ಯಾವ ರೀತಿ ಇದೆ ಈ ಒಂದು ರಾಜಕೀಯ ಸ್ಥಿತಿಗತಿಗಳು. ಆ ಒಂದು ಸಮಾಜ ಈಗ ನಾವು ಯಾವುದೇ ಒಂದು ಸಮಾಜ ಆಗಿರ್ಬೋದು ಆ ಸಮಾಜ ಸದೃಢ ಆಗ್ಬೇಕಾದ್ರೆ ರಾಜಕೀಯ ಶಕ್ತಿ ಬೇಕೇ ಬೇಕು. ಯಾವುದೇ ಒಂದು ಸಣ್ಣ ಕೆಲಸ ಆಗಿರ್ಬೋದು ದೊಡ್ಡ ಕೆಲಸ ಆಗಿರ್ಬೋದು ರಾಜಕೀಯ ಒಂದು ಶಕ್ತಿ ಬಳಸ್ಕೊಂಡಾಗ ಕೆಲಸ ಬೇಗ ಆಗುತ್ತದೆ. ಹೀಗೆ ಇದೆ ಒಂದು ವಿಚಾರ ಎಲ್ರಿಗೂ ಮಂದಟ್ ಆಗಿದೆ. ಅದರಿಂದ ರಾಜಕೀಯ ಶಕ್ತಿ ಬೇಕೇ ಬೇಕು. ರಾಜಕೀಯ ಶಕ್ತಿ ಬೇಕು ಅಂದ್ರೆ ನಮ್ಗೆ ಸಂಘಟನೆ ಬೇಕು. ಸಂಘಟನೆಗಾಗುವ ಹೇಳಿದ್ರು ನಮಗೆ ನಮ್ಮ ಸಮಾಜದಲ್ಲಿ ನಾವು ಗೌರವ ಕೊಡಬೇಕು. ನಮಗೆ ನಾವು ಗೌರವ ಕೊಡ್ಕೊಂಡಾಗ ಇತರರ ಒಂದು ಗೌರವ ಕೊಡ್ತಾರೆ. ನಮ್ಮ ಸಮಾಜದಲ್ಲಿ ಯಾರೇ ಆಗ್ಲಿ ರಾಜಕೀಯವಾಗಿ ಬೆಳೆದಾಗ ಅವ್ರಿಗೆ ಶಕ್ತಿಯನ್ನ ಕೊಡಬೇಕು. ನಾನು ಕೂಡ ಮುಂದಿನ ದಿನಗಳಲ್ಲಿ ಪುಟ್ಟರಂಗ ಶೆಟ್ಟಿ ಅವರು ಸಚಿವರಾಗಿ ನಾವು ಕೂಡ ಮುಂದಿನ ದಿನಗಳಲ್ಲಿ ನೋಡಲೇಬೇಕು. ಆ ಒಂದು ಚಾಮುಂಡೇಶ್ವರ ಆಗಿರೋದು ಮಲೆಯ ಮಲ್ಲೇಶ್ವರ ಬೆಟ್ಟವರ ಆಶೀರ್ವಾದ ಇದ್ದೇ ಇರ್ತದೆ. ಮತ್ತೆ ಮುಂದಿನ ದಿನಗಳಲ್ಲಿ ಸಚಿವರಾಗಿ ಅವರಿಗೆ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು ಅವರಿಗೆ ಹಿಂದಿನ ಒಂದು ಸಚಿವರಾಗಿ ಕೆಲಸ ಮಾಡಿದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಅವರ ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ಅನೇಕ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಮತ್ತೆ ಬೋರ್ವೆಲ್ ಆಗಿರ್ಬೋದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ. ಅವರು ಕೂಡ ಅವ್ರನ್ನ ಜನಮೆಚ್ಚಿನ ನಾಯಕ ಆಗಿ ಅವರು ಹೊರಹೊಮ್ಮುತ್ತಿದ್ದಾರೆ. ಮೈಸೂರು ಜಿಲ್ಲೆ ಆಗಿರ್ಬೋದು ನಗರ ಜಿಲ್ಲೆ ಆಗಿರ್ಬೋದು ರಾಜ್ಯಾದ್ಯಂತ ಆಗಿರ್ಬೋದು ಪುಟ್ಟರಂಗ ಶೆಟ್ಟಿ ಅವರು ಅಂತಂದ್ರೆ ಏಕೈಕ ಶಾಸಕರು ನಮ್ಮ ಸಮಾಜದ ಕಣ್ಮಣಿ ಅಂತಾನೆ ಹೆಸರು ಪಡ್ಕೊಂಡಿದ್ದಾರೆ. ಅಂತ ಸಮಾಜದ ಒಂದು ನಾಯಕರಾಗಿ ಬೆಳೆದಿದ್ದಾರೆ, ನಮ್ಮೆಲ್ಲರಿಗೂ ಹೆಮ್ಮೆ. ಮುಂದಿನ ದಿನಗಳಲ್ಲಿ ಅವರಿಗೆ ನಾವೆಲ್ಲ ಸಹಕಾರ ಕೊಟ್ಟು ಶಕ್ತಿಯನ್ನು ತುಂಬೋಣ. ಅದೇ ರೀತಿ ಇವತ್ತು ನಮಗೆ ನಾವು ಒಂದಾದಕ್ಕೋಸ್ಕರ ನಮ್ಮ ಶಾಸಕರಿಗೆ ಮನೆ ಸಿಗಲಿಲ್ಲ, ಇದು ಸಂದೇಶ ಸರ್ಕಾರಕ್ಕೆ ಹೋಗಿದೆ. ಇದು ದಯವಿಟ್ಟು ನೀವೆಲ್ಲರೂ ಒಂದಾಗ್ಬೇಕು. ಉಪ್ಪಾರು ಇವತ್ತೇನು ನೀವೆಲ್ಲರೂ, ನಾನು ಒಂದೇ ಎರಡು ಮಾತು ಹೇಳಿದ್ರೆ ಹೆಚ್ಚಿಗೆ ಮಾತಾಡಂಗಿಲ್ಲ. ಅಣ್ಣ ಇವತ್ತು ನಾವು ಮಿನಿಸ್ಟರ್ ಕಾಣಬೇಕು ಈ ರಾಜ್ಯದಲ್ಲಿ ಮತ್ತಿದ್ದಂಗ ಪುಟ್ಟರಂಗ ಶೆಟ್ಟಿ. ಆ ರೀತಿ ನಾವು ಒಂದಾಗಬೇಕಾದ್ರೆ ಮಾತ್ರ ಒಂದಾಗ ನಾವು ಅವ್ರ ಮಿನಿಸ್ಟರ್ ಕಾಣ್ತೀವಿ. ನಾವು ದಯವಿಟ್ಟು ನೀವು ಎಲ್ಲ ಒಂದಾಗಿ ಸಂದೇಶ ಆಗ್ರಿ. ಇದು ರಾಜ್ಯಕ್ಕೆ ನಾನು ಎಲ್ಲ ಕಡೆಗೆ ಸಂದೇಶ ಕೊಡ್ತಾ ಇದ್ದೀನಿ, ಆದ್ರೆ ಎಲ್ಲರೂ ಮುರ್ಮೂರು ಸಂಗತ ದಿನ ದಿನ ಎಲ್ಗ ಗೊತ್ತಾಗ್ತಾ ಇಲ್ಲ. ನೀವು ನಿಜವಾದ ಉಪ್ಪಾಡು, ನಾವು ನಿಜವಾದ ಸಂಘಟನೆಯಿಂದ ಮುಂದೆ ಬಂದ್ರೆ ಮಾತ್ರ ನಮ್ಮ ಸಮಾಜ ಮುಂದೆ ಬರ್ತದೆ. ನಾಲ್ಕು ಮಂದಿ ಎಲ್ಲ ಆಗ್ಬೋದು, ಇಲ್ಲ ಆಗ್ತದೆ ಎಂದಲ್ಲಿ ನೀವು ನಾಲ್ಕು ಮಂದಿ ಮಿನಿಸ್ಟರ್ ಆಗ್ಬೋದು, ಇಲ್ಲ ಆಗ್ತದೆ ನೀವು ಸಂಘಟನೆ ಇಲ್ಲ. ನೀವು ದಯವಿಟ್ಟು ಇಲ್ಲಿ ಮೈಸೂರಲ್ಲಿ ಕೂಡ ಹಾಗೆ ಆಗಲೇ ಸಂಘ ಹೊಡೆದೋಗಿತ್ತು. ನಾನು ಹೇಳ್ತಾ ಇದ್ದೀನಿ, ನೀವು ಯಾರು ಸಂಪರ್ಕ ಮಾಡ್ರಿ. ನಾವು ಎಲ್ಲಿ ಸಂಘಟನೆ ಒಂದಾಗ್ತೀವಿ ಅವತ್ತಿನ ದಿನ ಎಲ್ಲಾ ಶಕ್ತಿಗಳಿಗೆ ಉಪ್ಪಾರಿ ಕೊಡ್ತಾವ. ಮುಂದೆ ನೀವೆಲ್ಲ ರಾಜ್ಯದಲ್ಲಿ ನಾನು ಸಂದೇಶ ಕೊಡ್ತೇನೆ, ನೀವೆಲ್ಲರೂ ಒಂದಾದ್ರೆ ಈ ರಾಜ್ಯದ ಎಲ್ಲಾ ಜಿಲ್ಲೆ ಒಂದಾದಾಗ ನಾವು ನಿಜವಾಗ್ಲಿ ಈ ಪುಟ್ಟರಂಗ ಶೆಟ್ಟಿ ಅಣ್ಣನ ಮಿನಿಸ್ಟರ್ ಕಾಣದೇ ಕಂಡೇ ಕಾಣ್ತೇವೆ. ಈ ಮಾತು ನೀವು ಸತ್ಯ ತಿಳ್ಕೊಳ್ರಿ. ನಿಮ್ ಸಂಘಟನೆ ನೀವು ಒಂದಾಗಿಲ್ಲ ಅಂದ್ರೆ ನಾವು ಅವ್ರ ಮಿನಿಸ್ಟರ್ ಕಾಣಕ್ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ರಾಜ್ಯದಲ್ಲಿ ಒಂದ್ ನಾಲ್ಕು ಮಂದಿ ಸಂಘಗಳ ಮಾಡ್ಕೊಂಡ್ರೆ ಭಾಷಣ ಮಾಡಕ್ಕಾಗ ಕೇಳಿದ್ರು ಸಂಘಟನೆ. ನನಗೆ ಬೇಡ ಅಂದ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಪ್ಪ, ನೀವ್ಯಾರನ್ನ ಮಾಡ್ಕೊಳ್ರಿ, ಒಳ್ಳೆಯವ್ರನ್ನ ಮಾಡ್ರಿ, ನಾನು ಕೊಡ್ತೀನಿ ಅಂತಂದ್ರು. ಯಾಕೆಂದ್ರೆ ಅವ್ರು ನೊಂದೋಗ್ಬಿಟ್ಟಾರ, ಅವ್ರಿಗೆ ಸಾಕಾಗ್ಬಿಟ್ಟಂತೆ. ಏನಪ್ಪ ಇಷ್ಟಿದೆ, ನಾ ಎಷ್ಟು ಮಾಡಿದ್ರೆ ಇಷ್ಟೇ ಇದೆ ಜನ ಅಂತ. ಇವತ್ತು ರಾಜ್ಯ ಸಂಘ ಸರಿಗಿಲ್ಲ ಅಂತಾರೆ, ಏನ್ ಮಾಡ್ಬೇಕು ರಾಜ್ಯ ಸಂಘ? ಏನ್ ನಾನು ನಿಮ್ಮ ಮನೆಗೆ ಬಾಧ್ಯತೆ ನಾನು ಹಾಕಿ ಕೊಡ್ತೀನಿ. ಸಂದೇಶಗಳು ಕೊಟ್ಟಾಗ ಸಮಾಜ ಒಂದಾಗ ಅಂದಾಗ ನೀವು ಒಂದಾಗ್ಬೇಕಪ್ಪ. ಅವತ್ತು ಈ ಶಕ್ತಿ ಬರ್ತದೆ, ಒಂದು ಶಕ್ತಿ ಈ ಸಮಾಜಕ್ಕೆ. ಅವತ್ತು ನಮಗೆ ಸೀಟ್ ಹೇಗಾಗಿ ಕೊಡ್ತಾರ? ಸರ್ಕಾರ ಭಯ ಬೀಳ್ತದೆ. ಯಾವುದೇ ಸರ್ಕಾರ ಆಗ್ಲಿ ಎಲ್ಲಿ ಭಯ ಬೀಳ್ತಾರೆ? ನಿಮ್ಮನ್ನು ನೋಡಿದ್ರೆ ಯಾರು ಭಯ ಬೀಳಲ್ಲ. ಇವತ್ತು ಈ ಶಕ್ತಿ ಪುಟ್ಟರಂಗ ಶೆಟ್ಟಿ ಇವತ್ತು ರಾಜ್ಯದಲ್ಲಿ ನೀವು ಒಂದು ತಿಳ್ಕೊಳ್ರಿ, ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುಟ್ಟರಂಗ ಶೆಟ್ಟಿ ಸ್ಥಾನ ಸಂಘಟಿಸಿದ್ದು. ಇವತ್ತು ಯಾರು ನೀವು ಅಲ್ಲಿ ಎಲ್ಲಿ ತೋರಿಸಿದ್ರಿ? ಯಾರು ಗೊತ್ತು ಅಂತವ್ರು ಕೂಡ ಗೊತ್ತಿಲ್ಲ ಸರ್ಕಾರ. ದಯವಿಟ್ಟು ನೀವು ನಮ್ಮ ಒಂದೇ ಒಂದು ನಿಮ್ಗೆ ನೋವಿನಿಂದ ಹೇಳ್ತಾ ಇದ್ದೀನಿ ಈ ಮಾತನ್ನ. ಅವ್ರನ್ನ ಮುಂದೆ ಮಿನಿಸ್ಟರ್ ಕಂಡೇ ಕಾಣ್ಬೇಕಂತಂದ್ರೆ ನೀವೆಲ್ಲ ಸಂಘಟಿತರಾಗ್ಬೇಕು. ಆ ಪುಟ್ಟರಂಗ ಶೆಟ್ಟಿಗೆ ಜೈ ಪುಟ್ಟರಂಗ ಶೆಟ್ಟಿ ಅಂತ ಒಂದ್ಸರಿ ಘೋಷಣೆ ಹೋಗಿ ನೀವು ಉಪ್ಪಾರ ಪುಟ್ಟರಂಗ ಶೆಟ್ಟಿಗೆ ಮಿನಿಸ್ಟರ್ ಆಗ್ಬೇಕು. ಏನು ಎಲ್ಲೇ ಇದ್ದ ಜೈ ನಿಮ್ಮ ಅವರಿಗೆ ನೀವು ಒಂದಾದಾಗ ಮಾತ್ರ ಸಿಗ್ತದೆ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಹೆಚ್ಚಿಗೆ ಮಾತಾಡಕ್ಕಲ್ಲ.
ಯಾಕಂದ್ರೆ ಈಗ ಹೋಗ್ಬೇಕಂತ ಮಿನಿಸ್ಟರ್ ಕರ್ದಾರಲ್ಲಿ ಬೆಂಗಳೂರಿಗೆ. ದಯವಿಟ್ಟು ಇವೆಲ್ಲ ಮುಂದೆ ನಾನು ಒಂದಲ್ಲ ಒಂದಿನ ಕೊಟ್ಟರೆ ಇದರಲ್ಲಿ ನಮ್ಮ ನಂಜುನ್ ಸ್ವಾಮಿ ಅವರು ಮಲ್ಲಸೇಟ್ರ ಅವ್ರು ವೈಸ್ ಎಷ್ಟಾಗಿ ನೋಡಿದ್ರು ಪಾಪ ಅವರು ಒಡ್ಯಾಕ್ ಕೆಲಸ ಮಾಡ್ತಾರ. ಇಲ್ಲೆಲ್ಲ ಅನೇಕ ಶುಕ್ರ ಇದಾರ ಯಾರಿಗೆ ವೈಕಲ್ ಆಗಿಲ್ಲ. ಇಲ್ಲಿ ಒಂದು ಸಂಘ ಮಾಡಿದ್ವಿ, ನೌಕರ ಸಂಘ ಐತೆ ಎಲ್ಲ ಇದಾವ. ಸುಮ್ಮನೆ ಅಗಸ್ತಾರೆ ಎಲ್ಲ ತಗೊಂಡು ಏನ್ ಮಾಡ್ತೀವಿ. ಮೊದಲು ನೀವೆಲ್ಲ ಒಂದಾಗ್ಲಿ, ಯಾರು ನಮ್ಮ ಯುವಕರು ಅವ್ರು ಎಂದರ ಆಗಿರ್ಲಿ, ಯಾರು ನಮ್ಮ ಯೋಗೇಶ ಒಂದಾಗಿ ಅವ್ರನ್ನ ಹೆಚ್ಚಿಗಟ್ಟಿಕೊಂಡು ತಪ್ಪು ಮಾಡಿದ್ರು ಬುದ್ಧಿ ಹೇಳಿ ಸರಿ ಮಾಡ್ರಿ. ಸಂಘನ ಮುಂದಾಸರಿ, ಸಂಘಗಳು ಹಾಳು ಮಾಡಬಾರ್ರಿ ದಯವಿಟ್ಟು. ಇದಂತ ನನ್ನ ಕೊನೆ ಮಾತೇಳಿ ಯಾಕಂದ್ರೆ ನಮ್ಮಲ್ಲಿ ಯಾರು ಮತ್ತು ಸ್ವಲ್ಪ ಬೆಳೆ ಕೊಡ್ತಾರೆ ಅಂತ ನಿಮ್ಮ ಭ್ರಮೆ. 1985-86 ನಾನು ಪ್ರಥಮವಾಗಿ ಮಂಡಲ ಪಂಚಾಯತ್ಗೆ ನಮ್ಮ ಮೂರು ಜನಗಳನ್ನ ಆಯ್ಕೆ ಮಾಡು ಆಯ್ಕೆ ಮಾಡಿದ್ರೆ ನಿಂತು ನಾನು ಆಗಾಯ್ತ ಕಲಿಕಾ ಸಮಾಜ ನಾವು ಬಿ ಎ ಗ್ರಾಜ್ಯುಯೇಟ್ ಆಗಿದ್ದ ನಿನ್ನ ಅಧ್ಯಕ್ಷ ಮಾಡ್ತೀನಿ ಎಂದು ಅರವಂತೇವರಾಗಲಿಕ್ಕೆ ಪ್ರಯೋಜನ ಮಾಡಬೇಕು. ಯಾಕೆ ಅಧ್ಯಕ್ಷ ಮಾಡಬೇಕು? ನಾವೇ ಇರ್ತೀವಿ, ನಾವು ಬಲಗಾಲ ನಾವೇ ಅಧ್ಯಕ್ಷ ಇರ್ತೀವಿ, ಅದೇ ರೀತಿಯಿಂದ ನಾವು ಉಪಾಧ್ಯಕ್ಷ ಮಾಡ್ತೀವಿ ಅಂತ ಅಂದ್ರು. ನಾನೆಲ್ಲ ನಾನು ಸುಗ್ಗಿತನವನ್ನೇ ಕರೆದು ಮಾಡಬಹುದಲ್ಲ ಅಂತ ಹೇಳಿ ನೀವು ಕೃತಜ್ಞ ಮಾಡಿ ಮತ್ತು ಉಪಾಧ್ಯಕ್ಷ ಆಗಬೇಕು. ಆ ಉಪಾಧ್ಯಕ್ಷರಾಗುವಾಗ ಹೇಳ್ತೇನೆ, ಶ್ರೀನಿವಾಸ ಪ್ರಸಾದ್ ಅವರು ಆಗ ಸಹಿಯಾಗಿದ್ದರು. ನಮ್ಮ ಮಧುರಾಣಿ ನಟರಾಜ್ ಅವರು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಆಗ ಅಲ್ಲಿ ಚರ್ಚೆ ನಡೆಯುವಂತ ಕಾಲದಲ್ಲಿ ನಮ್ಮ ಬಸವೇಶ್ವರ ಅವರು ನಿನ್ಗೆ ಉಪಾಧ್ಯಕ್ಷ ಅವ್ರದೇ ನಮ್ಮ ಮೇಲೆ ಅವ್ರಿಗೆ ಒಡಗಿತ್ತು. ಅದಿದ್ದನೇ ಶಾಸ್ತ್ರ ನಮ್ಮ ಕುಡಿಯಬೇಕು ಆರಾಮಲ್ಲಿ ಜವಳ ಆಗಿತ್ತು. ಯಾವುದೇ ಕಾಂಗ್ರೆಸ್ ಜಿಲ್ಲಾ ಪಂಚಾಯತ್ ಕೊಡ್ಬೇಕಿಲ್ಲ ನನ್ನ ಅಂತ. ಹಾಗಾಗಿ ಎಲ್ಲೂ ಇರಬೇಕು ವಿರೋಧ ಇದ್ದೇ ನಮ್ಮ ಬುದ್ಧಿ ಬರೋದು ಅಡಿಕೆ ಕಾರ್ಯ ನಿಂದ ಕರೆಯಬೇಕು ಅಂತ ಹೇಗೆ ಅಂತ ನಾವು ಮಾಡೋ ತಪ್ಪುಗಳ ನಮ್ಗೆ ಎತ್ತಿಡಕ್ಕೆ ನಾವು ಮಾಡೋ ಕರ್ಮಗಳನ್ನ ಕರೋದು ಇವಾಗ ಏನೇ ಬೆಳ್ಕೊಂಡು ನಾವು ಮೇಲೆ ಬಂದ್ಮೇಲೆ ಮಂಡಲ ಪಂಚಾಯತ್ ಉಪಾಧ್ಯಕ್ಷರಾಗಿ ಗ್ರಾಮ ಸದಸ್ಯರಾಗಿ ಹಾಗೆ ಜಿಲ್ಲಾ ಪಂಚಾಯತಿ ಬಂದು ಜಿಲ್ಲಾ ಪಂಚಾಯತಿಲಿ ಅನೇಕ ಪಡ್ಕೊಂಡ್ಬಿಟ್ಟು ಜನ ಕೈಬಿಡಲ್ಲಿ ಪಟ್ಟು ಸಾಮಾನ್ಯವಾಗಿ 1993 ನಮ್ಮ ಮತ್ತೆ ಜಿಲ್ಲಾ ಆಗ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಮೇಲೆ ಮತ್ತೆ 2 ಬಾರಿಗೆ 1900 ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಉಪಾಧ್ಯಕ್ಷರಲ್ಲಿವರೆಗೂ ನಾನು TIPCM ಅಧ್ಯಕ್ಷರಾಗಿ ಆಗಿದ್ದೆ. ಅಲ್ಲಿಗೆ ನಾನು ಮೊದಲು ಟಿಕೆಟ್ ಕೇಳುವಾಗ ಅಲ್ಲಿ ಬೆಂಬಲ ಪತ್ರದಲ್ಲಿ ಕೂಡ ನಾನು ಇವತ್ತು ಯಾವುದೇ ತೊಂದರೆ ಬರಲಿಲ್ಲ, ಕಾರ್ಯಕ್ರಮ ನಮ್ಮ ಕಡೆ ಬರಲಿಲ್ಲ. ಆದರೆ ಹೆಚ್ಚಿಗೆ ನನಗೆ ಕೂಡ ನಾವಿದ್ದೀನಿ. ಆಗ ಕಾರ್ಯಕ್ರಮ ಪ್ರಭಾವ ಜಾಸ್ತಿ. ಆಗ 2003 2003 ಟಿಕೆಟ್ ಕೇಳಿದಾಗ ನಾನು ಯಶವಂತ ಕೃಷ್ಣ ಅವರು ನಮ್ಮ ರಾಜ್ಯ ಬಿಜೆಪಿಸಿಗೆ ಅಧ್ಯಕ್ಷ ಆಗಿದ್ರು. ಆಗ ಸಿದ್ದರಾಮಯ್ಯ ಎಂ ಪಿ ಆಗಿದ್ದರು, ಕರ್ಕೊಂಡು ಹೋಗಿ ಪರಿಚಯ ಮಾಡಿದ್ರು. ಆಗ ಓಂಕಾರ ಸ್ವಾಮಿಗಳು ಇಲ್ಲ ಕಾಲ್ಕೊಂಡು ಕೊಡಿ ಅಂತ ಹೇಳ್ಬಿಡ್ತಾರೆ ಎಂದು ಆಮೇಲೆ ಆಯ್ತು ಕೊಟ್ಟು ಹೋಗಿ ತಗೊಂಡು ಆ ಕೊಟ್ಟಿಗಳನ್ನು ನನ್ನ ಬಾಯಿ ಬಲ್ಲರು ಏನು ಕಾಲ್ಕರ್ ಅಂತ ಹೇಳಿ ನನಗೆ ಕಾಲ್ಕರ್ ಸಹಿತ ನನಗೆ ಒಂದು ಕೊಟ್ಟು ಗೊತ್ತು ಯಾರು ಬಂದಿದೆ ಜನಗಳಲ್ಲಿ ಯಾವ ರೀತಿ ಏಮಾಸಿ ಚಿಕ್ಕ ಪುತ್ರ ಆಮೇಲೆ ಕೆಲವು ನಾಯಕರು ಇನ್ನೊಂದು ಬಿಟ್ಟರೆ ಅವರ ಅವಕಾಶ ಅವರೇನು ಸೋಚಿದ್ರು. ಯಾಕಂದ್ರೆ ನಾವು ಉಪ್ಪಾರು ರಾಮ ಇವತ್ತು ರಾಮ ಎಲ್ಲ ಕೊಡತಕ್ಕಂತ ಆ ಒಂದು ನಾವು ಸಿಕ್ಕಿದ್ದೆವು. ಹಾಗಾಗಿ ನಮ್ಮ ಸಮಾಜ ನಾವು ಒಡಲಾಗ್ತೀನಿ, ನಮ್ಮ ಸಮಾಜ ಧನ್ಯ ಮಾಡ್ತೀವಿ. ಅವರು ಏನು ಡಿಫೆನ್ಸ್ ಆಗ್ತದ ನಾವು ಇವತ್ತಿಗೂ ನೋಡಿ ಮುಂದೆ ನೋಡ್ತಾ ಇದ್ದಾರೆ. ಹಾಗಾಗಿ ಬೈದಾಗ ಬಂದು ಬಂದು ಕಳ್ಳಿಗೆ ಬಂದ್ಬಿಡ್ತಿಲ್ಲ ಅವನೇ ಆಗಿದ್ದು ಕೇಳಿ ನಾನು ಇವಾಗಿತ್ತು ರಾಷ್ಟ್ರ ಇಟ್ಕೊಳ್ಳಿ ಜನಾಂಗ ಓಡ್ಬಿಟ್ಟು ನನ್ನ ರೈತರ ಬೈಸಲ ಕೊಟ್ಟು ಆಗ ನಮ್ಮ ಪಾರ್ಸಿದ್ರು ಅವರು ಮೂವತ್ತ ಕಂಡು ಒಂದೊಂದು ಮಾತು ಕೊಟ್ಟರು ಮಾತಾಡ್ಬಿಟ್ಟು ಬೈದಾಗ ನಮ್ಮ ಎಲ್ಲ ಕದ ಆಯ್ತು. ಎಷ್ಟು ತಿರುಗೋ ಸರಿ ಅವನಿಗೆ ಟಿಕೆಟ್ ಸಿಕ್ಕು ಇರಂಟು ಬರೀ ಸೋತ ಎಷ್ಟು
ಟಿಕೆಟ್ ನ ಕೊಡಲ್ಲ ಅಂತಾಗ ನನ್ನ ಕೆಲವರೆಲ್ಲ ನಿಮ್ಮ ಪ್ರಸಾದ್ ಏನ್ ಒಪ್ಪಾರು ಜಿಲ್ಲಾ ಪಾರ್ಟಿ ಟಿಕೆಟ್ ಆಗ್ತದ ಟಿಕೆಟ್ ಅಲ್ಲಿ ಮನ ಮುಂದೆ ಬದುಕಿತ್ತು. ನಾನು ಹೇಳಿದೆ ಎಂಟು ಮಾತ ನಮ್ಮ ಟಿಕೆಟ್ ಹಾಕೋದಲ್ಲ, ನಮ್ಮ ಉಪ್ಪಾರ ಟಿಕೆಟ್ ಪಡ್ಡಿಲ್ಲ ಅಂತ ನಿಮ್ಮ ಮನೆಗೂ ಹೋಗ್ತೀನಿ ಎಲ್ಲ ಇದ್ದು ಗಂಟಾಪಟ್ಟುವಾಗ ನಮ್ಮ ಚುನಾವಣೆ ಮುಂದೆ ಬಂದಿದ್ದು ಅನ್ನೋ ಪಟ್ಟ ಗಡ್ಡೆ ಹಾಕಿದಾಗ ನಿಮಗೆ ನೋಡಕಂತ ನಾನು ಹೇಳಿದೆ ಟಿಕೆಟ್ ನನ್ನ ಕೈ ತಪ್ಪ ಕೈ ತಪ್ಪಿದ್ರೆ ಇಲ್ಲಿರ್ತಕ್ಕಂಥ ಎಂಟು ಕ್ಷೇತ್ರದಲ್ಲಿ ಎಲ್ಲಿದ್ದ ಹೊಳೆಗಾಲ ಮತ್ತೆ ಅನೂರು ಹೊಳೆಗಾಲ ಅನೂರು ಯಳಂದೂರು ಗುಂಡಲಪೇಟೆ ನಂದಿಗೂರು ಇದೆಲ್ಲರೂ ಸೋಸ್ತೀವಿ ನಾವು ನಿರ್ಣಾಯಕ ಐತೀವಿ. ನಮ್ಮ ಉಪ್ಪಾರ ಗೊತ್ತಿಲ್ಲ ಅವತ್ತು ಪ್ರಥಮ ಸೋತಿದ್ದು ಆಗ ಪ್ರಸಾದ ಭಾಗಿತು ವಯಸ್ಸಿನಲ್ಲಿ ಕಪ್ಪು ನಾವು ನಾವು ಶಿವನಾರಾಯಣ ಅವ್ರು ಹೇಳೋದು ಅವ್ರು ಟಿಕೆಟ್ ಕೊಡ್ತಾನು ಬೇಡ. ಆಗ ನಮಗೆ ಟಿಕೆಟ್ ಆದಾಗ ನಮ್ಮಲ್ಲಿ ಕೆಲವರು ಮಕ್ಕಳು ಏನು ಮಾಡೋದು ಕೊಟ್ಟರೆ ಏನು ಹೇಳ್ತಾರೆ ನಾನೇ ಏನೇನು ಮಾಡೋಕ್ಕಾಗಿಲ್ಲ ನೀವು ಮಾಡಿ ಅಂದ್ರು ನೀವೇನು ಮಾಡ್ತಾರೆ ಯಾರು ಬೇಡ ಅಂದ್ರು ನಮಗೆ ಕೊಟ್ಟರೆ ಮಾಡು ಅಂದ್ರೆ ಬಟ್ ಮಾಡ್ತೈದು ಮಾತ್ರ ನಾನು ಮಾಡ್ತಾಯಿದ್ದೇನೆ. ಹಂಗಾಗಿ ಈ ರೀತಿ ಅದೇ ಆಗಿಲ್ಲ ಅಂತ ನಮ್ಮ ಎಲ್ಲ ಬಂದ್ರು ಈಗಿನ ವ್ಯವಸ್ಥೆಯಲ್ಲಿ ಇಂಥ ಒಂದು ಮೈಸೂರಿನಲ್ಲಿ ನಾವು ಏನ್ ಮಾಡಕ್ ಸಾಧ್ಯತೆ ಓಡಿಸ್ಬಿಡುದು ನೀವು ಮಾಡ್ಲಿಕ್ಕೆ ಕೇಳ್ತಾರೆ ಎಲ್ಲ ಸಹಕಾರ ತಗೊಳಕೈತಿ ಯಾರು ತಗೊಳ್ಳಿ ಬಂದ ನೋಡ್ತೀವಿ ನಮಗೆ ಕೊಟ್ಬಿಡ್ತಾರೆ ಎಲ್ಲಕ್ಕೂ ಉಪ ಸಹಕಾರ ಬೇಕು ನಮ್ಮಂತ ಬೇಕು ಸಹಕಾರನೂ ಬೇಕು. ಕಳೆದ ಸಾರಿ ಸಿದ್ದರಾಮಯ್ಯ ಅಧಿಕಾರ ಆದಾಗ ಎಷ್ಟು ಕೊಡ್ತೀನಿ ಶಿವಕುಮಾರ್ ಒಂದೇ ಮಾತ್ರ ಶಿವಕುಮಾರ್ ಕೊಡ್ತೀನಿ ಕೊಡ್ತೀನಿ ಇದೆ ಚೆಕಪ್ ಹೇಳಿದೆ ಕಾಳ ಕೊಡ್ತೀವಿ ಅದು ಹೆಂಗೆ ಬಂತು ಅಂತ ಹೋಗೋದ್ರೂ ಇಪ್ಪತ್ತೈದು ಶಾಪಿಂಗ್ ಮಾಡಲ್ಲ ಆಗ ನಮ್ಮ ಗಲಾಟೆ ಹಾಕ್ಬಿಟ್ಟು ನಮ್ಮ ಜನಕ್ಕೆ ಇಲ್ಲಿಗಾಪುರಿಂದ ಏನು ಆಗಲ್ಲ ಎ ಸಿ ಆಗಿರ್ತಕ್ಕಂಥ ಸಹಾಯ ಮಾಡಲ್ಲಪ್ಪ ಇನ್ನೇನು ಕೊಟ್ಟಿದ್ದಾರೆ ಹಾಗೆ ನಮ್ಮ ಕೆ ಪಿ ಎಸ್ ಸಿ ಸರ್ವಿಸ್ ಮಾಡಬಲ್ಲ ಶ್ರೀಕಾಂತ್ ಶ್ರೀಕಾಂತ್ ಮಾಡಿದಾಗ ಅವ್ನು ಜೀವ ಕಂಡಕ್ಟ್ ಆಗಿ ಮಾಡಿಸ್ಕೊಂಡೇ ಬರೋ ಯಾವಾಗ ತಿರುಗಿ ಬಂದಿಲ್ಲ ನನಗಾಗಿ ದೇವರಾಯಣ ನನಗೆ ನಾನು ಕೇಳಿ ನಮ್ಮ ಮಗನಾಗ ಕೆ ಪಿ ಎಸ್ ಸಿ ಎಕ್ಸಾಮ್ ಬರ್ತಿದ್ದ ಅದರ ಎಂ ಕೆ ಸಿ ಇತ್ತು ಮಾಡ್ಕೊಡಂದಾಗ ಕೊಟ್ಬಿಟ್ಟು ಅದಾದ್ಮೇಲೆ ಆಯ್ತು ಸುಮ್ಮವಾಗಿ ಬಿಡಿ ಒಂದು ಹುಡುಗಿ ನಮ್ಮಲ್ಲಿ ಅವಳು ಎಫ್ ಡಿ ಸಿ ಆಗಿ ಎಲ್ಲ ಅಧ್ಯಕ್ಷರಿಗೆ ಸ್ಥಿತಿ ವಹಿಸ್ಬೇಕು ಅದು ಬೇರೆ ಬೇರೆ ಥರ ಕಮಿಟ್ಮೆಂಟ್ ಬಂದಿತ್ತು ಕಳಿಸ್ಬಿಟ್ಟು ಕೈಬಿಟ್ಟು ಅದನ್ನ ಮಾಡೋಕ್ಕಾಗ ಆಗ ನಾನು ಅವ್ನು ಮೊದಲೇ ಒಂದು ಮಾತಾಡಿದ್ದೀವಿ ಮಾತ ನಿನ್ನ ಕೆ ಪಿ ಎಸ್ ಸಿ ಮೆಂಬರ್ ಮಾಡ್ತೀವಿ ನೀ ನಮ್ಗೆ ಯಾರು ಏನು ಮಾಡಬೇಡ ನಮ್ಮ ಜನಾಂಗದಲ್ಲಿ ಬಂದವರು ಒಂದು ನಾಲ್ಕೈದು ಜನ ಒಳ್ಳೆ ಅಧಿಕಾರಿಗಳನ್ನು ಮಾಡು ನೀರಾವರಿ ಮಾಡಿದ್ರೆ ನೀನು ಮಾಡಬೇಡ ನೀರಾವರಿ ಅಂತ ಆದರೆ ಎಸ್ ಅದು ಗೊಬ್ಬರ ಮಾಡಬೋದಾಗಿ ತಕ್ಕಂತೀನಿ ಆಯ್ತು ಎಫ್ ಡಿ ಸಿ ಮತ್ತೆ ಈ ತಹಶೀಲ್ದಾರು ಗುರು ಮಾಡಿಲ್ಲ ಅವರ ಬೇಕು ಜಾಗಿ ಸೇರ್ಕೊಂಡಿಲ್ಲ ಇದು ನಮಗೂ ಬುದ್ಧಿ ಹೇಳಿದ್ದೆ ಅವೇನು ಏನು ಮಾಡಲಿಲ್ಲ ಆಯ್ತು ಅಧಿಕಾರ ಇತ್ತು ಇದ್ರ ಸೌಜನ್ಯ ಕಾರು ಬಂದು ಮಾನ್ಯ ಸಿದ್ದರಾಮಯ್ಯ ನಮ್ಮ ಕಾರ ಸರ್ ನಿಮ್ಮ ಆಶೀರ್ವಾದದಿಂದ ನಾನು ಹೇಳ್ಬೋದು ಸರ್ ಕೆ ಪಿ ಸಿ ಮಾಡ್ತೀನಿ ಅವ್ರ ಮುಂದೆನೂ ನಾನು ಗೆಲ್ತೀನಿ ಅಂತಂದ್ರೆ ನೀವೇ ಏನ್ ಮಾಡಲ್ಲ ಈಗ ಎಲ್ಲರಪ್ಪ ನಾನು ಎಮ್ ಎಸ್ ಸಿ ಮಾಡಿ ಏನ್ ಕೆಲಸ ಮಾಡ್ತೀನಿ ಅಂತ ನೋಡಿ ಈಗಿದಾಗ ನಮ್ಮನ್ನು ಯಾವ ಜನ ಯಾವ ನಂತರ ನಾನು ಮಾಡಿದ್ರು ಅವತ್ತು ಈಗ ನಮ್ಮ ಲತಾ ಸಿಸ್ಟೆಂಟ್ ಮೈಸೂರು ಜಿಲ್ಲಾ ಪಂಚಾಯತ್ ಜೊತೆ ಇರೋದು ಸುಲಭಲ್ಲ ನಾನು ಎಮ್ ಎಲ್ ಎ ಆಗಬಹುದು ಅದು ಮೈಸೂರು ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎತ್ತಿಕಾಗಲ್ಲ ಇದು ಇರತಕ್ಕಂಥ ಏಕಾಂಗಿಯಾಗಿ ಗೆದ್ದು ಹೋಗಿ ಮೈಸೂರಿನಲ್ಲಿ ಇರ್ತಕ್ಕಂಥ 43 ನಾವಿದ್ದಾಗ 63 ಇತ್ತು 43 ಜನ ಜಿಲ್ಲಾಪತಿ ಮೆಂಬರ್ಗಳ ಆ ಪೈಕಿ ಒಬ್ಬರೇ ಜಿಲ್ಲಾಪತಿ ಗೆದ್ದು ಹೋಗುದು ಅದು ಎತ್ತಿಗೆ ಬೇಕಂತಂದ್ರೆ ನಿಮ್ಗೆ ಸಹಕಾರ ಸಿದ್ದರಾಮಯ್ಯ ಸಹಕಾರ ಇದಿಲ್ವ ಇನ್ನೊಬ್ಬರು ಸಹಕಾರ ಇದೆ ಅಂತಂದ್ರೆ ಅದು ನಾವೇನ್ ಮಾಡಬೇಕಂತ ಈ ಒಂದು ನಮ್ಮ ಇರ್ತಕ್ಕಂಥ ಈ ಸಣ್ಣತನಗಳು ಯಾರೇ ಯಾರ ಬಂದ್ಬಿಡ್ತಾರೆ ಬಂದ್ಬಿಟ್ಟು ಆಗ ಹೋಯ್ತಾನೆ ನೀವು ಉಪಾಗಿದ್ದೆಲ್ಲ ಹೇಳಿ ಹೇಳಿ ಸಂಘಟನೆ ಹಾಳು ಮಾಡಬಹುದು ಈ ಸಂಘಟನೆಗಳಲ್ಲಿ ಪಟ್ಟು ನೀರಾವರಿಯನ್ನು ನಾನೇ ಹೋಗಿ ಸರ್ ಎಲ್ಲ ಮಾಡಬೇಕು ಸಮಾವೇಶ ಮಾಡ್ತೀವಿ ಎಲ್ಲ ಗೊತ್ತಿದೆ ಸರ್ ಮೂರನೇ ಏಪ್ರಿಲ್ನಲ್ಲಿ ಏಪ್ರಿಲ್ನಲ್ಲಿ ಮಾಡಿದ್ದು ನಾವು ಇದರ ಜಯಂತಿ ಗೊತ್ತಿಲ್ಲ ಸಮಾವೇಶ ಮಾಡಬೇಕು ನಾವು ಮನೆಗೆ ಹೋಗ್ತಾರೆ ನಿಮ್ಗೆ ಯಳಕೂರಲ್ಲಿ ಮನೆಗೆ ಹೋಗಿ ಮನೆ ಅಂದ ನೀರು ಹೋಗಿ ನಮಸ್ಕಾರ ಸರ್ ಏನಪ್ಪ ಸಿಕ್ಕೇ ಸರ್ ಸ್ವಾಮೀಜಿಗೂ ಏನಾಗುತ್ತೆ ಅಧಿವೇಶನಕ್ಕೆ ಬನ್ನಿ ನೀವೇ ಅಧ್ಯಕ್ಷರಾಗಿ ಏ ಸ್ವಾಮೀಜಿ ಮಾತ್ರ ಬಾಯಿಗಳು ಹೇಳಬಹುದು ಇದೆಲ್ಲ ಆಡ್ಬಿಡಿದ್ರು ನಿಮ್ಗೆ ಅಗತ್ತಲ್ಲ ಎಲ್ಲ ಹೋಗಿ ನಾ ಬರಲ್ಲ ನೀವೇನು ಮಾಡೋಕ್ಕಾಗಲ್ಲ ನಿಮ್ಗೆ ಹೆಚ್ಚಿಗೆ ಕೊಲೆ ಇದೆ
ಅಂಕಬಲಿ ಅವನ ಕಡ ಮುಂಭಾಗ ಆಗ್ತದೆ. ಈಗ ಇನ್ನೊಂದು ಮೂರ್ನಾಲ್ಕು ಹಿರಿಯರು ಕಾರ್ಯಕ್ರಮ ಸೇರಿದ್ದೀವಿ. ಹೌದು, ಮಾಡೋದು ನಮ್ಮ ಸಂಘ ಅಂಚು. ಅದಂತೆ ನಮ್ಮ ನಮ್ಮ ಬಸವರಾಜಪ್ಪ ಸ್ವಾಮಿಗಳೊಡನೆ ರಕ್ತಾಗಲ್ಲ, ಊರಡಿದನ್ನು ವಿಚಾರ ಮಾಡೋಕ್ಕಾಗಲ್ಲ ಅಂತ ಅವ್ರ ರಾಜೀನಾಮೆ ಕೊಟ್ಬಿಟ್ಟು ಹಂಗೆ ಹೋಗ್ತಾರೀನಿ. ಬಸವರಾಜಪ್ಪ ಬಂದ್ಬಿಡು, ನನಗೆ ಅಧಿಕಾರ ಇದೆ, ನಾನು ಎಮ್ ಎಲ್ ಎ ಆಗಿದ್ದೀನಿ, ಕೇಂದ್ರ ಸರ್ಕಾರದವ ಯಾಕಂದ್ರೆ ಸಂಸದೀಯ ಕಾರ್ಯದರ್ಶಿ ಆಗಿದ್ದೀನಿ. ಕರ್ನಾಟಕ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಲಿಮಿಟೆಡ್ ನ ರಸ್ತೆ ಮುಂಚಿನ ದಿಗ್ನ ಆಗಿದ್ದೀನಿ ನಾನು. ಹಾಗಾಗಿ ಬರೀ ಆ ಸ್ವಾಮಿಗಳ ಮಾತನ್ನಪ್ಪ ಅವನನ್ನು ಅಧಿಕಾರ ಮಾಡಿ ಗೆಲ್ಲಬಿಟ್ಟರು. ನಮ್ಮನ್ನು ಕೊಡಲ್ಲ ಅಂತೇಳಿ ಹಾಗೆ ಕೊಟ್ಟರೆ ನಾನು ಸರಿಪಡ್ಬೇಕಲ್ಲ. ಹೀಗಾಗಿ ಈಗ ಮತ್ತೆ